ಭೀಮಾ ಕೊರೆಗಾಂವ್ ಗಲಭೆ ಹಿನ್ನೆಲೆಯಲ್ಲಿ ಇಂದು ಮಹಾರಾಷ್ಟ್ರ ಬಂದ್ಗೆ ಕರೆ ನೀಡಲಾಗಿದೆ ಅದರ ಬಿಸಿ ರಾಜ್ಯದ ಜನರಿಗೂ ತಟ್ಟಿದೆ ಚಿಕ್ಕೋಡಿ ವಿಭಾಗದ ವಾಯವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆಯ ಇನ್ನೂರ ಇಪ್ಪತ್ತಕ್ಕೂ ಹೆಚ್ಚು ಬಸ್ಗಳ ಸಂಚಾರ ಸ್ಥಗಿತಗೊಂಡಿದೆ ಅಹಿತಕರ ಘಟನೆ ತಡೆಯೋದಕ್ಕೆ ಮುಂಜಾಗ್ರತಾ ಕ್ರಮವಾಗಿ ಬಸ್ಗಳ ಸಂಚಾರವನ್ನು ಸ್ಥಗಿತಗೊಳಿಸಲಾಗಿದೆ ಆದ್ದರಿಂದ ಚಿಕ್ಕೋಡಿಯಿಂದ ಮಹಾರಾಷ್ಟ್ರದ ಪುಣೆ ಮುಂಬೈ ಕೊಲ್ಲಾಪುರ ಸಾಂಗ್ಲಿ ಹಾಗೆ ಮೀರಜ್ಗೆ ಹೋಗುವ ಪ್ರಯಾಣಿಕರು ಪರದಾಡ್ತಾ ಇದ್ದಾರೆ ಎಸ್ ಈಗಾಗಲೇ ಎರಡು ದಿನಗಳಿಂದ ಭೀಮಾ ಕೋರೆಗಾಂವ್ ಗಲಭೆ ಹಿನ್ನೆಲೆಯಲ್ಲಿ ಇವತ್ತು ಮಹಾರಾಷ್ಟ್ರ ಬಂದ್ಗೆ ಕರೆಯನ್ನು ಕೂಡ ಕೊಡಲಾಗಿದೆ ನಿನ್ನೆ ಸಾಕಷ್ಟು ಹಿಂಸಾತ್ಮಕ ಸ್ವರೂಪವನ್ನು ಆ ಒಂದು ಮೆರವಣಿಗೆ ಸಂದರ್ಭದಲ್ಲಿ ಪಡೆದುಕೊಳ್ತು ಸಾಕಷ್ಟು ಕಲ್ಲು ತೂರಾಟ ನಡೀತು ಹಲವಾರು ವಾಹನಗಳು ಕೂಡ ಜಖಂಗೊಂಡಿದ್ದವು ಆದರೆ ಇವತ್ತಿನ ಮಹಾರಾಷ್ಟ್ರ ವ್ಯಾಪಕ ಬಂದ್ನ ಬಿಸಿ ರಾಜ್ಯದ ಜನರಿಗೂ ಕೂಡ ತಟ್ಟಿದೆ ರಾಜ್ಯದ ಗಡಿ ಭಾಗದ ಜಿಲ್ಲೆಯಲ್ಲಿರುವಂತಹ ಅನೇಕರಿಗೆ ಈ ಒಂದು ಸಂಚಾರದ ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ ಬಸ್ಗಳನ್ನು ಸ್ಥಗಿತಗೊಳಿಸಲಾಗಿದ್ದರಿಂದ ಪ್ರಯಾಣಿಕರು ಪರದಾಡ್ತಾ ಇದ್ದಾರೆ ಈ ಬಗ್ಗೆ ನಮ್ಮ ಪ್ರತಿನಿಧಿ ರವೀಂದ್ರ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ ರವೀಂದ್ರ ಈಗಾಗಲೇ ಮಹಾರಾಷ್ಟ್ರ ಬಂದ್ನ ಬಿಸಿ ಬೆಳಗಾವಿ ಹಾಗೆ ಸುತ್ತಮುತ್ತಲ ರಾಜ್ಯದ ಗಡಿ ಭಾಗಗಳಲ್ಲಿ ತಟ್ಟಿರುವಂಥದ್ದು ಯಾವ ರೀತಿಯ ಪರಿಸ್ಥಿತಿ ಇದೆ ಅನ್ಯ ಮಾರ್ಗ ಏನಾದರೂ ಇದೆಯಾ ಅದಕ್ಕೆ ಅಂತ ಗುರುಪ್ರಸಾದ್ ಏನತ್ತಂದ್ರೆ ಕೆ ಎಸ್ ಆರ್ ಟಿ ಸಿ ಬಸ್ ಎಲ್ಲ ಈಗಾಗಲೇ ಸಂಚಾರವನ್ನು ಕೋರೆಗಾಂವ್ ಪ್ರತಿಭಟನೆಯಲ್ಲಿ ಗಲಾಟೆ ನಡೆದ ಸಂದರ್ಭದಲ್ಲಿ ಮಹಾರಾಷ್ಟ್ರ ಬಂದ್ ಕರೆ ನೀಡಿದ ಹಿನ್ನೆಲೆಯಲ್ಲಿ ಈ ಕರ್ನಾಟಕದ ಬಸ್ ಹೋದ್ರೆ ಎಲ್ಲಿ ಹಾನಿ ಆಗುತ್ತೆ ಅಂದ್ರೆ ಕೆ ಎಸ್ ಆರ್ ಟಿ ಸಿ ಚಿಕ್ಕೋಡಿ ಡಿಪೋದವರು ಮುನ್ನೆಚ್ಚರಿಕೆ ಕ್ರಮವಾಗಿ ಮುನ್ನೆಚ್ಚರಿಕೆ ಕ್ರಮವಾಗಿ ಇದನ್ನು ಮುನ್ನೆಚ್ಚರಿಕೆ ಕ್ರಮವಾಗಿ ಬಂದ್ ಮಾಡಿದ್ದಾರೆ ಈಗಾಗಲೇ ಇದರಿಂದ ಓಕೆ ಯು ರವೀಂದ್ರ ತಮ್ಮ ಮಾಹಿತಿಗೆ